ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ತಮ್ಮ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಬಿಎಸ್ವೈ ನಿವಾಸಕ್ಕೆ ಈಗಾಗಲೇ ಆಗಮಿಸಿದ್ದಾರೆ ರಾಧಾಮೋಹನ್ ಅಗರ್ವಾಲ್. ಯಡಿಯೂರಪ್ಪ ಜೊತೆ ರಾಧಾಮೋಹನ್ ಅವರು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಅವರು ಈಗಾಗಲೇ ಒಂದಿಷ್ಟು ಜನ ಅಸಮಾಧಾನಿತರನ್ನ ಮಾತಾಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಹತ್ವದ ಘೋಷಣೆ ಮಾಡ್ತಾರಾ ಹಾಗಾದ್ರೆ ವಿಜೇಂದ್ರ ಅನ್ನುವಂತಹ ಕುತೂಹಲ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಯಾಕಂದ್ರೆ ತುಂಬಾ ಜನ ನಾಯಕರಿಗೆ ಯಾರಿಗೆಲ್ಲ ಟಿಕೆಟ್ ಮಿಸ್ ಆಗಿದೆ, ಸೊ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವರ ಮುಂದಿನ ನಡೆ ಏನು ಅನ್ನೋದು ಬಿಜೆಪಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಸದಾನಂದ ಗೌಡರೇ ಆಗಿರಬಹುದು ಅಥವಾ ಈಶ್ವರಪ್ಪನವರೇ ಆಗಿರಬಹುದು, ಮುಂದೇನ್ ಮಾಡ್ತಾರೆ ಅಂತ. ಸೊ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಈ ಸಿಚುವೇಶನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ವಿಜೇಂದ್ರ ಅವರು ಏನು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿ ಸದ್ಯಕ್ಕೆ ಸಾಕಷ್ಟು ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ. ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಕೂಡ ಬಿ ಎಸ್ ಯಡಿಯೂರಪ್ಪನವರ ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಬಂದಿರುವಂತಹ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸಬಹುದಾಗಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಜೇಂದ್ರ ಅವರು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಇಲ್ಲಿ ರಾಧಾಮೋಹನ್ ಅವರು ಕೂಡ ಭಾಗಿಯಾಗಿರೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿ ಕೊಟ್ಟಿದೆ. ಏನ್ ಘೋಷಣೆ ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಒಂದು ಕಡೆ ನಾಲ್ಕು ಕ್ಷೇತ್ರವನ್ನ ಬಿಟ್ಟು ಕೊಡ್ತಾರೆ ಅಂತ ಅನ್ಕೊಂಡು ನಾನು ಮೈತ್ರಿ ಮಾಡ್ಕೊಂಡೆ ಅಂತ ಬಹಿರಂಗವಾಗಿ ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಇಲ್ಲಿ ನೋಡಿದ್ರೆ ಎರಡಕ್ಕೆ ಮಾತ್ರ ಸೀಮಿತ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ ಕೋಲಾರದವನ್ನ ಬಿಜೆಪಿ ತನ್ನ ಹತ್ರ ಉಳಿಸ್ಕೊಂಡು JDSಗೆ ಬಿಟ್ಟು ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಕ್ಯಾಂಡಿಡೇಟ್ ಹಾಕುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಇವೆಲ್ಲ ಬೆಳವಣಿಗೆಗಳನ್ನ ನೋಡೋದಾದ್ರೆ ಇವತ್ತಿನ ವಿಜೇಂದ್ರ ಅವರ ಈ ಪ್ರೆಸ್ ಮೀಟ್ ಸಾಕಷ್ಟು ಇಂಪಾರ್ಟೆನ್ಸ್ ಪಡ್ಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.